ವಿಶ್ವದಾದ್ಯಂತ ಡಿಸೆಂಬರ್ 3ರಂದು ವಿಕಲಚೇತನರ ದಿನಾಚರಣೆಯನ್ನು ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಆಚರಣೆ ಮಾಡುತ್ತಾರೆ. ಲಕ್ಷಾಂತರ ಜನ ವಿಕಲಚೇತನರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಅವರ ಸರ್ವಾಂಗೀಣ ಬೆಳವಣಿಗೆಗಾಗಿ ಸಾಕಷ್ಟು ಸಂಘ ಸಂಸ್ಥೆಗಳು ಶ್ರಮಿಸುತ್ತಿದೆ. ಇದಕ್ಕೆ ಸರ್ಕಾರ ಕೂಡ ಸಪೋರ್ಟ್ ಮಾಡ್ತಾ ಇದ್ದು, ಇನ್ನೂ ಸಾಕಷ್ಟು ವ್ಯವಸ್ಥೆ ಅಂದರೆ ಅವರ ಕಲ್ಯಾಣಕ್ಕಾಗಿ, ಉದ್ಯೋಗ ಅವಕಾಶಗಳಿಗಾಗಲಿ, ಶೈಕ್ಷಣಿಕ ಅಭಿವೃದ್ಧಿಗಾಗಲಿ ಅನೇಕ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕಾದ ಅನಿವಾರ್ಯವಿದೆ. ಅವಕಾಶ ವಂಚಿತರಿಗಾಗಿ, ವಿಕಲಚೇತನರ ಶ್ರೇಯೋಭಿವೃದ್ಧಿಗಾಗಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳೊಂದಿಗೆ ಅವರನ್ನು ಸ್ವಾವಲಂಬಿ, ಗೌರವಯುತವಾದ ಜೀವನ ನಡೆಸುವಂತೆ ಮಾಡುವುದೇ ಡಿಸಬಿಲಿಟೀಸ್ ಮತ್ತು ರಿಹ್ಯಾಬಿಲಿಟೇಷನ್ ಟ್ರಸ್ಟ್ನ ಮುಖ್ಯ ಆಶಯವಾಗಿದ್ದು, ಈ ಟ್ರಸ್ಟ್ನ ಬೆಂಗಳೂರಿನ ಟಿಸಿ ಪಾಳ್ಯದಲ್ಲಿ ಸಿಲ್ಕ್ ಡೆವಲಪ್ಮೆಂಟ್ ಸೆಂಟರ್ ಮುಖಾಂತರ ವಿಕಲಚೇತನರನ್ನ ಸ್ವತಂತ್ರ ಸ್ವಾವಲಂಬಿ ಜೀವನ ನಡೆಸುವಂತೆ ಉದ್ಯೋಗ ಆಧಾರಿತ ತರಬೇತಿ, ಉತ್ತಮ ಶಿಕ್ಷಣ ಕೊಡುವುದರ ಮೂಲಕ ಹಾಗೂ ಗುಣಾತ್ಮಕವಾಗಿ ಎಲ್ಲಾ ಸೌಕರ್ಯಗಳನ್ನು ಹೊಂದಿರುವಂತಹ ವಸತಿ ನಿಲಯವನ್ನ ಈ ಸಂಸ್ಥೆಯ ಮುಖ್ಯಸ್ಥರಾದ ಕವಿತಾರವರು ನಿರ್ಮಿಸಿದ್ದಾರೆ. ಮಕ್ಕಳಿಗೆ ಯಾವತ್ತೂ ಯಾರು ಸ್ವಂತವಾಗಿ ದುಡ್ದು ತನ್ನ ಕಾಲ ಮೇಲೆ ತಾಲ್ ನೀಡಬೇಕು ಅಂತ, ಮತ್ತೆ ಡಿಪೆಂಡೆಂಟ್ ಯಾರಿಗೂ ಆಗಬಾರ್ದು. ಅವರು ಸ್ವಂತ ಸಂಪಾದನೆ ಮಾಡಿ ಸ್ವಂತ ಮುಂದೆ ಬರಬೇಕು ಅಂತ, ಮತ್ತೆ ಅವರಿಗೆ ಯಾವುದೇ ಥರದ್ದು ಶಿಕ್ಷಣ ಆಗಲಿ, ತಂತ್ರಜ್ಞಾನ ಆಗಲಿ ಎಲ್ಲ ಕೊಡಬೇಕು ಅಂತ ಹೇಳಿಬಿಟ್ಟು ನನ್ನ ಕೈಲಿಂದ ಏನಾಗುತ್ತೆ ನಾನು ಅವರಿಗೆ ಸಹಾಯ ಮಾಡಬೇಕು ಅಂತ ನನ್ನ ಉದ್ದೇಶವಾಗಿತ್ತು. ಡಿಸೆಂಬರ್ 3 ವಿಶ್ವ ವಿಕಲಚೇತನರ ದಿನಾಚರಣೆಯ ದಿನದಂದು ಈ ಸಂಸ್ಥೆಯಡಿ ಆಯೋಜಿಸಲಾಗಿದ್ದ ವಿಶೇಷ ಕಾರ್ಯಕ್ರಮ ಅಂದ್ರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ 5 ಹಾಡುಗಳನ್ನು ಬರೆದು ಹಾಡುವುದರ ಜೊತೆಗೆ ಪುಷ್ಪ ನಮನ ಸಲ್ಲಿಸುವ ಕಾರ್ಯಕ್ರಮ ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಿತು. ನಾವೆಲ್ಲರೂ ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ಅವ್ರನ್ನೆಲ್ಲ ಗೌರವಿಸಬೇಕು. ದಾರಿನಲ್ಲಿ ಎಲ್ಲರೂ ನಡ್ಕೊಂಡು ಹೋಗ್ತಿದ್ರೆ, ರೋಡ್ ಕ್ರಾಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರಿಗೆಲ್ಲ ನಾವು ಸಹಾಯ ಮಾಡಿ ಅವ್ರ ಸಹಾಯಕ್ಕೆ ನಾವು ನಿಂತ್ಕೋಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಗಂಡಸಿ ಸದಾನಂದ ಸ್ವಾಮಿ, ಕೋಪೇಂದ್ರ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ನಮ್ಮ ಡಿಸೇಬಲ್ ರಿಹ್ಯಾಬಿಲಿಟೇಷನ್ ಟ್ರಸ್ಟ್ ವತಿಯಿಂದ ಈ ಒಂದು ಫ್ರೀಡಂ ಪಾರ್ಕಲ್ಲಿ ಏನು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಇದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀರಾ. ಇನ್ನೂ ಹೆಚ್ಚಿನ ಸಹಕಾರ ಸಿಗಲಿ ಅಂತ ನಾನೆಲ್ಲರಲ್ಲಿ ಆಶಿಸುತ್ತಾ ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಾಜಿದ್ ಜಯರಾಜ್. ಸೊ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದೇ ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ಗುಡ್ ಲಕ್.